ಮಂಡ್ಯದಲ್ಲಿ ಕಾವೇರಿದ ಹೋರಾಟ ನಿನ್ನೆ ಅರೆಬೆತ್ತಲೆ ಇಂದು ಲಂಗೋಟಿ ಹೋರಾಟಕ್ಕೆ ಸಿದ್ಧತೆ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ವಿಚಾರಣೆ ಅನುಮಾನ ಒಂದೇ ಮಳೆಗೆ ಮತ್ತೆ ಬೆಂಗಳೂರು ತತ್ತರ ಡಾಲರ್ಸ್ ಕಾಲೋನಿಯಲ್ಲಿ ಪಾರ್ಕ್ ಜಲಾವೃತ ರಸ್ತೆಯ ಕೆಸರಿನಲ್ಲಿ ಶಾಲಾ ಬಸ್ಗಳು ಸಿಲುಕಿ ಪರದಾಟ ಇಂದು ನಾಳೆ ಕೂಡ ರಾಜ್ಯಾದ್ಯಂತ ಭಾರಿ ಮಳೆ ನಿರೀಕ್ಷೆ ಹಾವೇರಿಯಲ್ಲಿ ದಿಢೀರ್ ಮಳೆಯಿಂದ ಬೆಳೆಯಲ್ಲ ಹಾಳು ಚಿತ್ರದುರ್ಗದಲ್ಲಿ ಮಳೆಗೆ ಖುಷಿಯೋ ಖುಷಿ ಒಂದೇ ದೇಶ ಒಂದೇ ಚುನಾವಣೆ ಅಧ್ಯಯನ ನಡೆಸಿ ವರದಿ ನೀಡಲು ಸಮಿತಿ ರಚನೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಗೆ ಜವಾಬ್ದಾರಿ ಸ್ಟ್ರೋಕ್ನಿಂದ ಚೇತರಿಸಿಕೊಂಡ ಮಾಜಿ ಸಿಎಂ ಇಂದು ಎಚ್ಡಿ ಕುಮಾರಸ್ವಾಮಿ ಡಿಸ್ಚಾರ್ಜ್ ಸಾಧ್ಯತೆ ಶೀಘ್ರ ಗುಣಮುಖರಾಗಲೆಂದು ರಾಜ್ಯದೆಲ್ಲೆಡೆ ಅಭಿಮಾನಿಗಳ ಪ್ರಾರ್ಥನೆ